ಆತ್ಮೀಯ ಸ್ನೇಹಿತರೇ, ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ, ಸೊ ಈ ಒಂದು ವಿಡಿಯೋದಲ್ಲಿ ಬಹಳ ಪ್ರಮುಖವಾಗಿ 5 ಮತ್ತು 8ನೇ ತರಗತಿಗೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಏನು ಸೊ ಹೈಕೋರ್ಟ್ನ ಒಂದು ವಿಭಾಗೀಯ ಪೀಠ ಮತ್ತು ಸೊ ಪಬ್ಲಿಕ್ ಪರೀಕ್ಷೆಯನ್ನು ನೀಡಲು ಸೊ ಗ್ರೀನ್ ಸಿಗ್ನಲನ್ನು ನೀಡಿದ್ದು, ಸೊ ಅದಕ್ಕೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ ನೀಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ನನ್ನ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದರು. ಸೊ ಅವರ ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಸೊ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಸೊ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸೊ ಯಾವಾಗ ಪರೀಕ್ಷೆ ನಡೆಯಲಿದೆ ಅಂತ ಹೇಳಿದರೆ 27ನೇ ತಾರೀಕಿನಿಂದ ಪರೀಕ್ಷೆ ನಡೆಯಲಿದೆ. ಸೊ ಅದರ ಜೊತೆಗೆ ಸೊ SSLC ಪರೀಕ್ಷೆಯೂ ಕೂಡ ಇದ್ದಾವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಎಫೆಕ್ಟ್ ಆಗ್ಬೋದಾ ಎಂಬುದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದರು. ಸೊ ಅದರ ಜೊತೆಗೆ ಸೊ ಸಿಲೆಬಸ್ಸನ್ನು ಯಾವ ಒಂದು ಸಿಲೆಬಸ್ಸನ್ನು ಕೇಳ್ತಾರೆ, ಕಲಿಕಾ ಚೇತರಿಕೆ ಕೇಳ್ತಾರ ಅಥವಾ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಒಂದು ಸಿಲೆಬಸ್ಸನ್ನು ಕೇಳ್ತಾರೆ ಎಂಬುದ್ರ ಬಗ್ಗೆ ಸೊ ಪ್ರಶ್ನೆಗಳನ್ನು ಸೊ ವಿದ್ಯಾರ್ಥಿಗಳು ಮಾಡ್ತಾಯಿದ್ರು. ಸೊ ತಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೂಡ ತಮಗೆ ಯೂಸ್ಫುಲ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಈಗ ಸ್ನೇಹಿತರೆ, ತಾವು ಸ್ಕ್ರೀನಲ್ಲಿ ನೋಡ್ತಾ ಇರುವ ಹಾಗೆ 27ನೇ ತರಗತಿಯ ಕ್ಲಾಸ್ನ ಮೌಲ್ಯಾಂಕನ ಪರೀಕ್ಷೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಬೆಂಗಳೂರು ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಮೌಲ್ಯಾಂಕನ ಬೋರ್ಡ್ ಪರೀಕ್ಷೆ ನಡೆಸಲು ಸರ್ಕಾರ ಅನುಮತಿ ನೀಡಿರುವ ಹೈಕೋರ್ಟ್ March 27ರಿಂದ ಪರೀಕ್ಷೆ ನಡೆಸುವಂತೆ ಆದೇಶಿಸಿದೆ. ಸೊ ಇದರೊಂದಿಗೆ ಪರೀಕ್ಷೆ ವಿಚಾರದಲ್ಲಿ ಉಂಟಾಗಿದ್ದ ಗೊಂದಲಕ್ಕೆ ತೆರೆ ಬಿದ್ದಂತಾಗಿದೆ. ಸೊ ಅದರ ಜೊತೆಗೆ ಬೋರ್ಡ್ ಪರೀಕ್ಷೆ ನಡೆಸುವ ಸಂಬಂಧ ಹೊರಡಿಸಿದ್ದ ಸುತ್ತೋಲೆಯನ್ನು ರದ್ದುಪಡಿಸಿ ಏಕಸದಸ್ಯ ಪೀಠ ನೀಡಿದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿದ ಮೇಲ್ಮನವಿಯನ್ನು ಬುಧವಾರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಜಿ ನರೇಂದರ್ ಹಾಗೂ ನ್ಯಾಯಮೂರ್ತಿ ಅಶೋಕ್ ಎಸ್ ಕೇಣಿ ಅವರಿಂದ ಪೀಠ ಮಧ್ಯಂತರ ಆದೇಶ ಮಾಡಿದೆ ಎಂಬುದರ ಬಗ್ಗೆ ಮಾಹಿತಿ ಸೊ ನಿನ್ನೆಯಷ್ಟೇ ಗೊತ್ತಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶದಲ್ಲಿ ಏನಿದೆ ಎಂಬುದರ ಬಗ್ಗೆ ಮತ್ತೊಮ್ಮೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ಸರ್ಕಾರದ ಸುತ್ತೋಲೆ ರದ್ದುಪಡಿಸಿ March 10ರಂದು ಏಕಸದಸ್ಯ ಪೀಠ ನೀಡಿದ ಸೊ ಆದೇಶಕ್ಕೆ ತಡೆ ನೀಡಲಾಗಿದೆ. ಸೊ ರಾಜ್ಯ ಪಠ್ಯಕ್ರಮವಿರುವಂತಹ ಶಾಲೆಗಳಲ್ಲಿ, ಸೊ ಇಲ್ಲಿ ನೋಡಿ ನಾವು ನೋಡ್ತಾ ಇರ್ಬೋದು, ರಾಜ್ಯ ಪಠ್ಯಕ್ರಮವಿರುವ ಶಾಲೆಗಳಲ್ಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಪರೀಕ್ಷೆಗೆ ಅನುಮತಿಸಲಾಗುತ್ತಿದ್ದು ಸರ್ಕಾರ March 27ರಿಂದ ಪರೀಕ್ಷೆ ನಡೆಸಬೇಕು. ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದ ಹೊರಗಿನ ಪ್ರಶ್ನೆಗಳಿರಬಾರದು. ಫಲಿತಾಂಶವನ್ನು ಸಾರ್ವಜನಿಕವಾಗಿ ಪ್ರಕಟಿಸದೆ ಆಯಾ ಶಾಲೆಗಳಷ್ಟೇ ರವಾನಿಸಬೇಕು. ಓಕೆ, ಶಾಲೆಗಳು ಫಲಿತಾಂಶವನ್ನು ವಿದ್ಯಾರ್ಥಿಗಳಷ್ಟೇ ತಲುಪಿಸಬೇಕು ಎಂದು ಹೈಕೋರ್ಟ್ ಹೇಳಿದೆ. ಯಾವುದೇ ವಿದ್ಯಾರ್ಥಿಯು ಅನುತ್ತೀರ್ಣಗೊಳಿಸಬಾರದು. ಸೊ ಈ ಷರತ್ತುಗಳು, ಸೊ ಇದರ ಷರತ್ತುಗಳು ತಮಗೆ ಗೊತ್ತಿದ್ದಾವೆ. ಸೊ ಅದರ ಜೊತೆಗೆ ಸೊ ಮತ್ತೆ ಪ್ರಮುಖವಾದಂಥ ವಿಷಯ ಏನಪ್ಪ ಅಂತೇಳಿದರೆ, ಸೊ ಜೊತೆಗೆ ಪರೀಕ್ಷೆಯ ಸ್ವರೂಪ ಹಾಗೂ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸುವ ಬಗ್ಗೆ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಸರ್ಕಾರ ವ್ಯಾಪಕ ಪ್ರಚಾರ ನೀಡಬೇಕು. ಈ ಎಲ್ಲ ಪ್ರಕ್ರಿಯೆಗಳು ಮೇಲ್ಮನವಿ ಕುರಿತು ಹೈಕೋರ್ಟ್ ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ಸ್ಪಷ್ಟಪಡಿಸಿ ವಿಚಾರಣೆ ಮುಂದೂಡಿದೆ. ಸೊ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪರೀಕ್ಷೆಯಲ್ಲಿ ಸ್ವರೂಪ ಏನಂತೇಳಿ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸದ ಬಗ್ಗೆ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ, ಸೊ ಪೇಪರ್ ಆಗಿರ್ಬೋದು, TVಗಳಲ್ಲಿ, ಸೊ ಅದರ ಬಗ್ಗೆ ವ್ಯಾಪಕ ಪ್ರಚಾರವನ್ನು ನೀಡಲಿಕ್ಕೆ ಸೊ ಹೈಕೋರ್ಟ್ ಕೆಲವೊಂದಿಷ್ಟು ನಿರ್ದೇಶನವನ್ನು ನೀಡಿದೆ. ಸೊ ಅದರ ಜೊತೆಗೆ ಸೊ ಆಯುಕ್ತರಾದಂತಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಡಾಕ್ಟರ್ ಆರ್ ವಿಶಾಲ್ ಅವರು ಏನು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಸೊ ನ್ಯಾಯಾಲಯದ ನಿರ್ದೇಶನದಂತೆ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಸೊ March 31ರಿಂದ SSLC ಪರೀಕ್ಷೆ ಬೆಳಗಿನ ಸಮಯದಲ್ಲಿ ನಡೆಯುತ್ತಿದ್ದು 5 ಮತ್ತು 8ನೇ ತರಗತಿಯ ಪರೀಕ್ಷೆಯನ್ನು ಮಧ್ಯಾಹ್ನ ನಡೆಸಲಾಗುತ್ತದೆ ಎಂದು ಮಕ್ಕಳನ್ನು ಅನುತ್ತೀರ್ಣಗೊಳಿಸುವುದಿಲ್ಲ ಎಂಬುದರ ಬಗ್ಗೆ ಹೇಳಿದ್ದಾರೆ. ಸೊ ಒಂದು ವಿಷಯ ಇಲ್ಲಿ ಕ್ಲಾರಿಟಿ ಗೊತ್ತಾಗುತ್ತೆ ಏನಂತೇಳಿದರೆ, ತಮ್ಮ ಪರೀಕ್ಷೆ ಸೊ ಒಟ್ಟು 27ನೇ ತಾರೀಕಿನಿಂದ ಪ್ರಾರಂಭವಾಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಆದರೆ ಮಧ್ಯಾಹ್ನದ ಸಮಯದಲ್ಲಿ ಪ್ರಾರಂಭವಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂತೇಳಿದರೆ, ಸೊ March 31ರಿಂದ SSLC ಪರೀಕ್ಷೆಗಳು ನಡೆಯುವಂತಹ ಕಾರಣಕ್ಕಾಗಿ ಸೊ ಬೆಳಗ್ಗಿನ ಸಮಯದಲ್ಲಿ SSLC ಪರೀಕ್ಷೆಗಳು ನಡೆಯುತ್ತವೆ. ಸೊ ಮಧ್ಯಾಹ್ನದ ಸಮಯದಲ್ಲಿ 5 ಮತ್ತು 8ನೇ ತರಗತಿಯ ಒಂದು ಮೌಲ್ಯಾಂಕನ ಸೊ ಪಬ್ಲಿಕ್ ಪರೀಕ್ಷೆ ನಡೆಯುತ್ತೆ ಎಂಬುದರ ಬಗ್ಗೆ ಮಾಹಿತಿನ ಅವರು ನೀಡಿದ್ದಾರೆ. ಸೊ ಈಗ ಮತ್ತೊಂದು ವಿಷಯ ಕ್ಲಿಯರ್ ಆಗಬೇಕು, ಯಾವ ಒಂದು ವಿಷಯದಲ್ಲಿ
ಸೊ ಯಾವ ಒಂದು ಸಿಲೆಬಸ್ಸನ್ನು ಕೊಡ್ತಾರೆ ಎಂಬುದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಈ ಒಂದು ವಾದ ಪ್ರತಿವಾದದಲ್ಲಿ ಗೊತ್ತಾಗುತ್ತೆ. ಓಕೆ, ತಾವು ನೋಡ್ತಾ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಕಲಿಕೆ ಹೆಚ್ಚಿಸಲು ಸರ್ಕಾರ ಕಲಿಕಾ ಚೇತರಿಕೆ ಕಾರ್ಯಕ್ರಮ ರೂಪಿಸಿತ್ತು. ಅದು ಕೇವಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅನ್ವಯವಾಗುತ್ತದೆ. ಇದು ಪಠ್ಯಕ್ರಮದ ಭಾಗವಲ್ಲ, ಆದರೆ ಬೋರ್ಡ್ ಪರೀಕ್ಷೆಗೆ ಕಲಿಕಾ ಚೇತರಿಕೆ ಪಠ್ಯಕ್ರಮದಿಂದ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದಾಗಿ ಸರ್ಕಾರ ಹೇಳಿತ್ತು. ಸೊ ಇದು ಒಂದು ಪ್ರೈವೇಟ್ ಬೋರ್ಡ್ ಅಸೋಸಿಯೇಷನ್ ಅವರ ಒಂದು ವಾದವಾಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳ ಪಠ್ಯಕ್ರಮ ವಿಭಿನ್ನವಾಗಿದೆ. ಕಲಿಕಾ ಚೇತರಿಕೆ ಪಠ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಖಾಸಗಿ ಶಾಲಾ ಮಕ್ಕಳು ಉತ್ತರಿಸುವುದು ಕಷ್ಟವಾಗಲಿದೆ. ಆದ್ದರಿಂದ ಎಲ್ಲ ಮಕ್ಕಳಿಗೂ ಅನ್ವಯವಾಗುವಂತೆ ಬೋರ್ಡ್ ಮಟ್ಟದ ಪರೀಕ್ಷೆ ನಡೆಸುವುದಕ್ಕೆ ಅವಕಾಶ ನೀಡಬಾರದು ಎಂದು ಕರ್ನಾಟಕ ನೋಂದಾಯಿತ ಅನುದಾನರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಸಂಘ ಮತ್ತಿತರ ಪರ ವಕೀಲರು ಸೊ ಅದನ್ನು ಅವರು ಅಪೀಲನ್ನು ಮಾಡಿದರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸೊ ಈ ವಾದವನ್ನು ಅಲ್ಲಗೆಳೆದಂತಹ ಸರ್ಕಾರ ಸೊ ಈ ವಾದವನ್ನು ಅಲ್ಲಗೆಳೆದಿದ್ದಾರೆ. ಯಾಕೆ ಅಲ್ಲಗೆಳೆದಿದ್ದಾರೆ ಅಂತೇಳಿದರೆ ಸೊ ಕಲಿಕಾ ಚೇತರಿಕೆಯನ್ನು ಕೂಡ ಪಠ್ಯಕ್ರಮದ ಭಾಗವೇ ಆಗಿದೆ ಎಂಬುದರ ಬಗ್ಗೆ ಸೊ ಕೋರ್ಟ್ ಹೇಳಿದೆ. ಸೊ ಕಲಿಕಾ ಚೇತರಿಕೆ ಏನು ಬುಕ್ ಇದ್ದಾವೆ, ಸೊ ಆ ಒಂದು ಕಲಿಕಾ ಚೇತರಿಕೆ ಬುಕ್ಗಳು ಸೊ ಒಂದು 5 ಮತ್ತು 8ನೇ ತರಗತಿಯ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ವಿಷಯಗಳನ್ನು ಆಧರಿಸಿನೇ ಆ ಒಂದು ಕಲಿಕಾ ಚೇತರಿಕೆ ಹಾಳೆಗಳನ್ನು ರೂಪಿಸಲಾಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯಕ್ರಮದ ಹೊರಗಿನ ಪ್ರಶ್ನೆಗಳಿರುವುದಿಲ್ಲ. ಸೊ ತಾವು ಈಗ ವಿದ್ಯಾರ್ಥಿಗಳು ಏನು ಮಾಡಬೇಕಂತ ಹೇಳಿದರೆ 5 ಮತ್ತು 8ನೇ ತರಗತಿಯ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದ್ದಾವೆ, ಸೊ ಆ ಒಂದು ಟೆಕ್ಸ್ಟ್ ಬುಕ್ನಲ್ಲಿರುವಂತಹ ಪ್ರಶ್ನೆಗಳನ್ನೇ ಸೊ ಒಂದು ಕೇಳುತ್ತಾರೆ ಎಂಬುದರ ಬಗ್ಗೆ ಈ ಒಂದು ಮಾಹಿತಿಗಳು ಇಲ್ಲಿಂದ ಸ್ಪಷ್ಟವಾಗುತ್ತೆ. ಸೊ ಮಕ್ಕಳ ಕಲಿಕಾ ಮಟ್ಟದ ಪರೀಕ್ಷಿಸುವ ಹಾಗೂ ಅವರ ಬುದ್ಧಿಮತ್ತೆಯನ್ನು ಸಕಾರಾತ್ಮಕವಾಗಿ ವೃದ್ಧಿಸುವ ನಿಟ್ಟಿನಲ್ಲಿ ಪರೀಕ್ಷೆ ನಡೆಸಲಾಗುತ್ತಿದೆ. ಸೊ ಯಾವುದೇ ವಿದ್ಯಾರ್ಥಿಯನ್ನು ಅನುತ್ತೀರ್ಣಗೊಳಿಸುವುದು ಉದ್ದೇಶವಿಲ್ಲ, ಆದುದರಿಂದ ಪರೀಕ್ಷೆ ನಡೆಸಲು ಅವಕಾಶ ಕಲ್ಪಿಸಬೇಕು ಎಂದು ಕೋರಿತ್ತು. ಸೊ ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದರೆ ಸೊ ವಿದ್ಯಾರ್ಥಿಗಳೇ ತಮ್ಮ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಏನಿದ್ದಾವೆ, ಸೊ ಆ ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನ ಸಿಲೆಬಸ್ನಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಮಾತ್ರ ಸೊ ಸಿದ್ಧಪಡಿಸಿ ಪ್ರಶ್ನೆ ಪತ್ರಿಕೆಯನ್ನು ನೀಡ್ತಾರೆ. ಸೊ ಅದರ ಜೊತೆಗೆ ಪರೀಕ್ಷೆಯ ದಿನಾಂಕನೂ ಕೂಡ ಹೇಳೋದಾದರೆ ಸೊ ಮಧ್ಯಾಹ್ನದ ಸಮಯದಲ್ಲಿ ತಮಗೆ ಸೊ ಪರೀಕ್ಷೆಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸೊ ಮಾರ್ಚ್ 27ರಿಂದ ಸೊ ಅಫಿಷಿಯಲಾಗಿ ಇನ್ನೂ ಕೂಡ ಸೊ ಟೈಮ್ ಟೇಬಲನ್ನು ಪ್ರಕಟಣೆ ಮಾಡಿಲ್ಲ. ಸೊ ಟೈಮ್ ಟೇಬಲ್ ಪ್ರಕಟಣೆ ಆದ ನಂತರ ಸೊ ಅದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ಕೂಡ ಪ್ರೊವೈಡ್ ಮಾಡ್ತೇನೆ. ಸೊ ಆ ಕಾರಣಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಂಡು ಇಟ್ಕೊರಿ. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.